ನಮಸ್ಕಾರ ಗೆಳೆಯರೆ, ಇದೇ ನಾವು KSRTC ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೀ ಆನ್ಸರ್ಗಳನ್ನು ನೋಡುವ. ಇದು ಈ ದಿನ ನಡೆದಂತಹ, ಅಂದರೆ 7 ಅಕ್ಟೋಬರ್ 2018 ನಡೆದಂತಹ KSRTC ಟ್ರಾಫಿಕ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳಾಗಿವೆ. ಹಾಗಾದರೆ ಮೊದಲೇ ಪ್ರಶ್ನೆ ನೋಡೋದಾದರೆ, ಗಣಕಯಂತ್ರದಲ್ಲಿ ಏನನ್ನಾದರೂ ಹುಡುಕಲು ಬಳಸುವ ಕೀ, ಇದರಲ್ಲಿ ಸರಿಯಾದ ಉತ್ತರ ಕಂಟ್ರೋಲ್ ಪ್ಲಸ್ F ಅನ್ನು ಹಿಡಿಬೇಕು. ಕಂಟ್ರೋಲ್ ಪ್ಲಸ್ F ಅನ್ನು ಹಿಡಿದ್ರೆ ಅಲ್ಲಿ ಫೈಂಡ್ ಔಟ್ ಅನ್ನುವ ಒಂದು ಆಪ್ಷನ್ ಬರ್ತದೆ. ಅಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಕಂಟ್ರೋಲ್ ಪ್ಲಸ್ F, ಆಪ್ಷನ್ A ಇದಕ್ಕೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಜಿಮೇಲ್ ಡ್ಯುಮೈನ್ನಲ್ಲಿ ಪ್ರವೇಶ ಪದವು ಪಾಸ್ವರ್ಡ್ ಒಳಗೊಂಡಿರುವ ಕನಿಷ್ಠ ಉದ್ದೇಶವೆಂದರೆ, ಇದು ಸುಲಭವಾದ ಪ್ರಶ್ನೆ. 8 ಕ್ಯಾರೆಕ್ಟರ್ ಆಗಿರ್ತದೆ. ಫೇಸ್ಬುಕ್ಕಲ್ಲೂ ಸಮೇತ ನಿಮಗೆ 8 ಕ್ಯಾರೆಕ್ಟರ್ ಅನ್ನುವ ಒಂದು, ಅಲ್ಲಿ ಕೂಡ 8 ಕ್ಯಾರೆಕ್ಟರ್ ಇರ್ತದೆ. ಸಾಮಾನ್ಯವಾಗಿ ಎಲ್ಲ ಪಾಸ್ವರ್ಡನ್ನು ನೀವು 8 ಕ್ಯಾರೆಕ್ಟರ್ ಆಗಿ ಬಳಸಬೇಕಾಗ್ತದೆ. ನಂತರದ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 3, ಟ್ರಾಯ್ಡ್ ಶೀಟ್ನಲ್ಲಿ ಗುಣಾಕಾರ ಕ್ರಿಯೆಗಳಲ್ಲಿ ಬಳಸುವ ಸಂಕೇತ, ಇದರಲ್ಲಿ ಸರಿಯಾದ ಉತ್ತರ ಸ್ಟಾರ್ ಅನ್ನು ಬಳಸಲಾಗುತ್ತದೆ. ನಂತರ ಪ್ರಶ್ನೆ ಸಂಖ್ಯೆ 4, ವೆಬ್ ಪುಟದಲ್ಲಿ ಸಂಗ್ರಹವನ್ನು ಹೀಗೆ ಕರೆಯಲಾಗಿದೆ. ಆಪ್ಷನ್ ಸಿ, ವೆಬ್ಸೈಟ್ ಎಂದು ಕರೆಯಲಾಗಿದೆ. ನಂತರ ಪ್ರಶ್ನೆ ಸಂಖ್ಯೆ 5, ಯಾವುದೇ ವರ್ಡ್ ಪ್ರೊಸೆಸರ್ನಲ್ಲಿ ಆದರ್ಶೀಕೃತ ಕಾರ್ಯಗಳನ್ನು ನಡೆಸಲು ಈ ಕೆಳಗಿನ ಒಂದು ಆಯ್ಕೆ ಸಹಾಯದಿಂದ ಕೈಗೊಳ್ಳಬಹುದು. ಸರಿಯಾದ ಉತ್ತರ ಮೆನು ಬಾರ್ನಿಂದ. ಒಂದು ಸುಲಭವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ನಂತರ ಪ್ರಶ್ನೆ ಸಂಖ್ಯೆ 6, ಬೇಸ್ಬಾಲ್ ತಂಡದಲ್ಲಿರುವ ಆಟಗಾರರ ಸಂಖ್ಯೆ, ಇದರಲ್ಲಿ ಸರಿಯಾದ ಉತ್ತರ 9 ಆಟಗಾರರನ್ನು ಬೇಸ್ಬಾಲ್ನಲ್ಲಿ ಹೊಂದಿರುತ್ತಾರೆ. ಪ್ರಶ್ನೆ ಸಂಖ್ಯೆ 7, ಗಾಂಧಿಯಿನ್ ಚಂಪಾರಣ್ಯ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಬಿ, DG ತೆಂಡೂಲ್ಕರ್ ಅವರು ಇದರ ಲೇಖಕರಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 8, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಇರುವುದು, ಇದು ಹೇಗ್ನಲ್ಲಿ? ಅಂತಾರಾಷ್ಟ್ರೀಯ ಕಚೇರಿಯ ಮುಖ್ಯ ಕಚೇರಿ ಇರುವುದು ಹೇಗ್ನಲ್ಲಿ? ಪ್ರಶ್ನೆ ಸಂಖ್ಯೆ 9, 2017 62ನೇ ಫಿಲ್ಮ್ಫೇರ್ ಪ್ರಶಸ್ತಿಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದ ಚಲನಚಿತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ದಂಗಲ್. ಪ್ರಶ್ನೆ ಸಂಖ್ಯೆ 10, ಚಂಪಾರಣ್ಯ ಸತ್ಯಾಗ್ರಹದ ನಾಯಕರು ಯಾರು? ಚಂಪಾರಣ್ಯ ಸತ್ಯಾಗ್ರಹ ನಾಯಕರು ಮಹಾತ್ಮ ಗಾಂಧೀಜಿ. ಪ್ರಶ್ನೆ ಸಂಖ್ಯೆ 11, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಪದ್ಯವನ್ನು ರಚಿಸಿದವರು ಯಾರು? ಇದೊಂದು ಸುಲಭವಾದ ಪ್ರಶ್ನೆ, ರಿಪೀಟೆಡ್ ಕ್ವಶನ್ ಇದು. ಕುಯಿಲೋಳು ನಾರಾಯಣರಾವ್ ಅವರು ಇದನ್ನು ರಚಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 12, ಸರ್ವೋಚ್ಚ ನ್ಯಾಯಾಲಯವು ಸ್ಥಾಪನೆಯಾದ ವರ್ಷ ಯಾವುದು? ಸರ್ವೋಚ್ಚ ನ್ಯಾಯಾಲಯವು ಆಪ್ಷನ್ ಎ 1935 ಸ್ಥಾಪನೆಯಾಯಿತು. ಪ್ರಶ್ನೆ ಸಂಖ್ಯೆ 13, 1935 ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೊದಲ ಗವರ್ನರ್ ಯಾರಾಗಿದ್ದರು? ಭಾರತೀಯ ರಿಸರ್ವ್ ಬ್ಯಾಂಕಿನ RBI ಮೊದಲ ಗವರ್ನರ್ ಸರ್ ಸ್ಮಿತ್ ಅವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 14, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಈ ಪುಸ್ತಕದ ಕರ್ತೃ ಯಾರು? ಸರ್ ಎಂ ವಿಶ್ವೇಶ್ವರ ಅವರು ಈ ಪುಸ್ತಕದ ಕರ್ತೃ ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 15, ವ್ಯಾಪಾರ ವಹಿವಾಟು ನಡೆಸುವವರ ಬ್ಯಾಂಕಿನಲ್ಲಿ ತೆರೆಯಬಹುದಾದ ಸೂಕ್ತ ಖಾತೆ ಯಾವುದು? ಚಾಲ್ತಿ ಖಾತೆಯಲ್ಲಿ ನಾವು ಯಾವಾಗ ಬೇಕಾದರೂ ಹಣವನ್ನು ತಗೋಬಹುದು ಅಥವಾ ಹಣವನ್ನು ಹಾಕಬಹುದು. ಯಾವುದೇ ಚಾರ್ಜಸ್ಸನ್ನು ಅಪ್ಲೈ ಮಾಡೋಕ್ಕಾಗ್ತದೆ, ಆದರೆ ಯಾವುದೇ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಇಲ್ಲಿ ಪಾಲಿಸಲಾಗಲ್ಲ, ಆದ್ದರಿಂದ ಚಾಲ್ತಿ ಖಾತೆ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 14, ಬಯೋಕಾನ್ ನಿಗಮದ ಅಧ್ಯಕ್ಷರು ಯಾರು? ಬಯೋಕಾನ್ ನಿಗಮದ ಅಧ್ಯಕ್ಷರು ಕಿರಣ್ ಮುಜುಮ್ದಾರ್ ಶಾ ಅವರು ಈಗ ಅಧ್ಯಕ್ಷರಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 17, ಹಸಿರು ಕ್ರಾಂತಿಯ ಪಿತಾಮಹ ಯಾವುದು? ಇದೊಂದು ಸುಲಭವಾದ ಪ್ರಶ್ನೆ, ಡಾಕ್ಟರ್ ಸ್ವಾಮಿನಾಥನ್. ಹಸಿರು ಮನೆಯ
ಪಿತಾಮಹ ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 18, ಜಡ್ 52, ACT 48, ಆದರೆ ಬ್ಯಾಟ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದಕ್ಕೆ ಸರಿಯಾದ ಉತ್ತರ 46. ಜಡ್ನ 52 ಸಂಖ್ಯೆ ನೀಡಿದರೆ ACT ಇದನ್ನು 3 ಕೂಡಿಸಿದಾಗ 48 ಬರುತ್ತದೆ. ನೀವು ನಂಬರನ್ನು ಕೊಡ್ಕೋಬೇಕು. ನಂತರ ಬ್ಯಾಟ್ ಅದನ್ನು ಕೂಡಿಸಿದಾಗ 46 ಬರ್ತದೆ. ಆದ್ದರಿಂದ 46 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 19, ಒಂದು ಅಧಿಕ ವರ್ಷದಲ್ಲಿ ಅಧಿಕ ದಿನಗಳ ಆಡ್ ಸಂಖ್ಯೆಯು ಆಡ್ ಸಂಖ್ಯೆ ಎಷ್ಟಾಗಿರ್ತದೆ ಅಂದರೆ 2 ಆಗಿರ್ತದೆ. ಒಂದು ಅಧಿಕ ವರ್ಷದಲ್ಲಿ ಪ್ರಶ್ನೆ ಸಂಖ್ಯೆ 20, ಇವೆಲ್ಲ ಮ್ಯಾಥಮೆಟಿಕ್ಸ್ ಅನ್ನು ನಾವು ಬೇರೆ ಒಂದು ವಿಡಿಯೋದಲ್ಲಿ ನಿಮಗೆ ವಿವರಣೆಯಾಗಿ ನೀಡಲಾಗುತ್ತದೆ. ಅದನ್ನು ಹೇಗೆ ಬಿಡಿಸುವುದಂತ ಹೇಳಿ ಇಲ್ಲಿ ಉತ್ತರ ಮಾತ್ರ ನೀಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 20, ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಮೆನ್ಷನ್ ಅನ್ನು LNEITNO ಎಂದು ಬರೆದರೆ, ಹಾಗಾದರೆ ಪ್ಯಾಟರ್ನ್ ಅನ್ನು ಸಂಕೇತ ರೂಪವಾಗಿ ಬರೆದಾಗ ಬರುವಂತಹ ಉತ್ತರ ಆಪ್ಷನ್ ಸಿ OTAETNR ಎಂದಾಗುತ್ತದೆ. ಪ್ರಶ್ನೆ ಸಂಖ್ಯೆ 21, ಒಬ್ಬ ಮನುಷ್ಯ ಪಶ್ಚಿಮ ದಿಕ್ಕಿನ ಮುಖ ಮಾಡಿ ನಿಂತಿದ್ದಾನೆ. ಅವನು ಪ್ರದಕ್ಷಿಣವಾಗಿ 45 ಡಿಗ್ರಿಯಲ್ಲಿ ತಿರುಗುತ್ತಾನೆ, ಮತ್ತೆ ಪ್ರದಕ್ಷಿಣವಾಗಿ 180 ಡಿಗ್ರಿಯಲ್ಲಿ ತಿರುಗುತ್ತಾನೆ, ನಂತರ ಅಪ್ರದಕ್ಷಿಣದಲ್ಲಿ 270 ತಿರುಗಿದರೆ ಅವನ ಮುಖ ಮಾಡಿ ನಿಂತಿರುವ ದಿಕ್ಕು ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೈಋತ್ಯ. ನೀವು ಸ್ಕೆಚ್ ಅನ್ನು ಹಾಕೊಂಡು ಈ ಲೆಕ್ಕವನ್ನು ಸುಲಭವಾಗಿ ಬಿಡಿಸಬಹುದು. ಪ್ರಶ್ನೆ ಸಂಖ್ಯೆ 22, ಮುಖ್ಯಸ್ಥರು ನೀಡುವ ಯುಕ್ತ ರೀತಿಯ ಹಿಮ್ಮಾಹಿತಿ ಅದನ್ನ ಆದೇಶವಾಗಿರುತ್ತದೆ. ಆಪ್ಷನ್ ಬಿ, ಅದು ಯಾವತ್ತು ಆದೇಶವಾಗುತ್ತೆ. ಮುಖ್ಯಸ್ಥರು ಅಂದರೆ ಅದು ಆದೇಶದ ಮೂಲಕನೇ ನೀಡುವಂಥದ್ದಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 23, ಜನಸಮೂಹದೊಂದಿಗೆ ಸಂವಹನ ನಡೆಸುವ ಉಪಕ್ರಮ, ಇದಕ್ಕೆ ಸರಿಯಾದ ಉತ್ತರ ಗುಂಪು ಚರ್ಚೆ. ಗುಂಪಿನಲ್ಲಿ ಮಾತ್ರ ಜನಸಮೂಹದ ಸಂವಹನ ನಡೆಸಲು ಸಾಧ್ಯವಾಗ್ತದೆ. ನಂತರ ಪ್ರಶ್ನೆ ಸಂಖ್ಯೆ 24, ಸಂವಹನ ಚಕ್ರದ ಸರಿಯಾದ ಕ್ರಮ ಸ್ವೀಕರಿಸುವವ, ಹಿಮ್ಮಾಹಿತಿ ರವಾನಿಸುವವ, ಸ್ವೀಕರಿಸಬೇಕು ಮತ್ತು ಹಿಮ್ಮಾಹಿತಿಯನ್ನು ನೀಡಬೇಕು, ಅದನ್ನು ಪೂರ್ಣಗೊಳಿಸಿದರೆ ಅದು ಸಂವಹನ ಚಕ್ರದ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಪ್ರಶ್ನೆ ಸಂಖ್ಯೆ 25, ಅಂತರ್ ಸಂಬಂಧಗಳನ್ನು ಪ್ರತಿಬಿಂಬಿಸುವ ಗುಣಗಳು ಆಪ್ಷನ್ ಬಿ ಸಂವಹನ ಮತ್ತು ಭಾವನೆಗಳ ಹಂಚಿಕೆ ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಆವಾಗ ಮಾತ್ರ ಅಂತರ್ ಸಂಬಂಧಗಳ ಒಂದು ಪ್ರತಿಬಿಂಬಿಸುವಂಥ ಗುಣವು ಉತ್ಪತ್ತಿಯಾಗ್ತದೆ. ನಂತರ ಪ್ರಶ್ನೆ ಸಂಖ್ಯೆ 26, ವೃತ್ತಿಯ ವರ್ಣನೆಯು ಒಳಗೊಂಡಿರುವುದು ವೃತ್ತಿ ಶೀರ್ಷಿಕೆಯಲ್ಲಿ ಇದು ಒಳಗೊಂಡಿರುತ್ತದೆ. 26 ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 27, ಒಂದು ಸಮಸ್ಯೆ ಪರಿಹಾರ ಸಂದರ್ಭದಲ್ಲಿ ನಿರ್ಧಾರ ಕೈಗೊಳ್ಳುವಾಗ ಅಪೇಕ್ಷಣೀಯ ಅಂಶ, ಅದಕ್ಕೆ ಸರಿಯಾದ ಉತ್ತರ ಸಮಸ್ಯೆಯ ಸಾಧಕ ಮತ್ತು ಬಾಧಕಗಳನ್ನು ಪರಿಗಣಿಸಿ ತೀರ್ಮಾನಗೊಳ್ಳುವುದು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 28, ಪ್ರಪಂಚದಲ್ಲಿ ಋಣಾತ್ಮಕ ಕಾರ್ಬನ್ ಅಂಶವನ್ನು ಹೊಂದಿರುವ ಏಕೈಕ ರಾಷ್ಟ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಭೂತಾನ್, ಇದು ಏಕೈಕ ರಾಷ್ಟ್ರವಾಗಿದೆ. ನಂತರ ಪ್ರಶ್ನೆ ಸಂಖ್ಯೆ 29, 2017 KPL ಟೂರ್ನಿಯ ವಿಜೇತ ತಂಡ ಯಾವುದು? ಆಪ್ಷನ್ ಬಿ ಬೆಳಗಾವಿ ಪ್ಯಾಥರ್ ವಿಜೇತ ತಂಡವಾಗಿದೆ. ಪ್ರಶ್ನೆ ಸಂಖ್ಯೆ 30, ಮೇನಕಾ ಗಾಂಧಿಯವರಿಂದ ಮಹಿಳೆಯರ ಸಬಲೀಕರಣಕ್ಕೆ ಆರಂಭಿಸಿದ ಆನ್ಲೈನ್ ಪೋರ್ಟಲ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನಾರಿ. ಪ್ರಶ್ನೆ ಸಂಖ್ಯೆ 31, ಕಾಂಜೀರಂಗ ರಾಷ್ಟ್ರೀಯ ಉದ್ಯಾನವಿರುವುದು? ಇದು ಬಹಳ ಎಕ್ಸಾಮ್ನಲ್ಲಿ ರಿಪೀಟ್ ಆದಂಥ ಪ್ರಶ್ನೆ. ಸರಿಯಾದ ಉತ್ತರ ಅಸ್ಸಾಂ. ಪ್ರಶ್ನೆ ಸಂಖ್ಯೆ 32, 403 ದಿನಗಳು ಅಂಟಾರ್ಟಿಕಾದಲ್ಲಿದ್ದ ISRO ಪ್ರಥಮ ಮಹಿಳಾ ವಿಜ್ಞಾನಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಮಂಗಳ ಮಣಿ. ಪ್ರಶ್ನೆ ಸಂಖ್ಯೆ 33, ಇಂಡೋನೇಷ್ಯಾದ ರಾಜಧಾನಿ ಯಾವುದು?
ಜಕಾರ್ತ್ ಇಂಡೋನೇಷ್ಯಾದ ರಾಜಧಾನಿಯಾಗಿದೆ. ಪ್ರಶ್ನೆ ಸಂಖ್ಯೆ 34. ಸಂವಿಧಾನ ಈ ತಿದ್ದುಪಡಿಯ ಪ್ರಕಾರ ರಾಷ್ಟ್ರೀಯ ಪರಿಶಿಷ್ಟ ವರ್ಗದ ಆಯೋಗ ಜಾರಿಗೆ ಬಂದಿದ್ದು ಆಪ್ಷನ್ ಎ 89ನೇ ತಿದ್ದುಪಡಿಯ ಪ್ರಕಾರ ಈ ಪರಿಶಿಷ್ಟ ವರ್ಗ ಆಯೋಗ ಜಾರಿ ಬಂದಿದೆ. ಪ್ರಶ್ನೆ ಸಂಖ್ಯೆ 35. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್. ಇದೊಂದು ಸುಲಭವಾದ ಪ್ರಶ್ನೆ. ನಂತರ ಪ್ರಶ್ನೆ ಸಂಖ್ಯೆ 36. ಅತ್ಯಧಿಕ ಸಂಖ್ಯೆಯಲ್ಲಿ ಲೋಕಸಭಾ ಸ್ಥಾನಗಳನ್ನು ಹೊಂದಿರುವ ರಾಜ್ಯ ಆಪ್ಷನ್ ಬಿ ಉತ್ತರ ಪ್ರದೇಶ. ಪ್ರಶ್ನೆ ಸಂಖ್ಯೆ 37. ಸತ್ಯಮೇವ ಜಯತೆ ಎಂಬ ಉಕ್ತಿಯನ್ನು ಉಪನಿಷತ್ತಿನಿಂದ ಆರಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಡೋಕೋಪನಿಷತ್ತಿನಿಂದ ಇದನ್ನು ಆರಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 38. ಹಣಕಾಸು ಮಸೂದೆಯನ್ನು ಮೊದಲು ಮಂಡಿಸಿರುವುದು ಇಲ್ಲಿ. ಹಣಕಾಸು ಮಸೂದೆಯನ್ನು ಯಾವಾಗಲೂ ಲೋಕಸಭೆಯಲ್ಲಿ ಪ್ರಪ್ರಥಮವಾಗಿ ಮಂಡಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 39. ಪಿ ಕ್ಯೂ ಆರ್ ಮತ್ತು ಎಸ್ ಗಳು ಕೇರಂ ಆಟವನ್ನು ಆಡುತ್ತಿದ್ದಾರೆ. ಪಿ ಆರ್ ಮತ್ತು ಎಸ್ ಕ್ಯೂ ಒಂದು ತಂಡದಲ್ಲಿ ಆಡುತ್ತಿದ್ದಾರೆ. ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತಿರುವ ಆರ್ನ ಬಲಬದಿಗೆ ಎಸ್ ಕುಳಿತಿದ್ದಾನೆ. ಹಾಗಾದರೆ ಕ್ಯೂ ಮುಖ ಮಾಡಿ ಕುಳಿತಿರುವ ದಿಕ್ಕು ಯಾವುದು? ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ದಿಕ್ಕಾಗಿರುತ್ತದೆ. ನಂತರ ಪ್ರಶ್ನೆ ಸಂಖ್ಯೆ 40. ಒಂದು ಸಾಲಿನಲ್ಲಿರುವ ಹುಡುಗರಲ್ಲಿ ಎಯು ಎಡಭಾಗದಿಂದ 10ನೆಯವನು ಮತ್ತು ಬಿ ಯು ಬಲಭಾಗದಿಂದ 9ನೆಯವನು, ಆದರೆ ಅದರ ಸ್ಥಾನ ಅದಲು ಬದಲು ಮಾಡಿದಾಗ ಎಯು ಎಡಭಾಗದಿಂದ 15ನೆಯದವನು ಆಗುತ್ತಾನೆ. ಆ ಸಾಲಿನಲ್ಲಿ ಇರುವ ಹುಡುಗರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 23. ಪ್ರಶ್ನೆ ಸಂಖ್ಯೆ 41. ರಸ್ತೆಯನ್ನು ದಾಟುತ್ತಿದ್ದ ಒಬ್ಬ ವಯಸ್ಸಾದ ಹೆಂಗಸನ್ನು ನೋಡಿದಾಗ ನೀವು, ಇದು ಅನ್ವಯಕ್ಕೆ ಸಂಬಂಧಿಸಿದ ಪ್ರಶ್ನೆ. ಆಪ್ಷನ್ ಬಿ ಅವಳಿಗೆ ಸಹಾಯ ಮಾಡುತ್ತೀರಿ. ಮೊದಲು ಸಹಾಯ ಮಾಡುವುದನ್ನು ರೂಢಿಸಿಕೊಳ್ಬೇಕಾಗ್ತದೆ, ಆದ್ದರಿಂದ ಸಹಾಯ ಮಾಡುತ್ತೀರಿ. ಪ್ರಶ್ನೆ ಸಂಖ್ಯೆ 42. ನೀವು ರೈಲಿನಲ್ಲಿ ನಿಲ್ದಾಣವನ್ನು ತಲುಪಿದಾಗ ನೀವು ಹತ್ತಬೇಕಾದ ರೈಲು ಹೊರಡಲು ಸಿದ್ಧವಾಗಿದೆ ಮತ್ತು ಟಿಕೆಟ್ ತೆಗೆದುಕೊಳ್ಳಲು ಸಹ ಸಮಯವಿಲ್ಲ ಎಂದು ಕಂಡುಕೊಳ್ಳುತ್ತೀರಿ. ಈಗ ನೀವು ಮಾಡುವ ಒಳ್ಳೆಯ ಕೆಲಸ ಯಾವುದು? ನಾಲ್ಕಲ್ಲಿ ಯಾವುದಂತ ಕಂಡುಹಿಡಿಯಬೇಕು. ಅದರಲ್ಲಿ ಎ ರೈಲನ್ನು ತಪ್ಪಿಸಿಕೊಳ್ಳುವ ಬದಲು ರೈಲು ಹತ್ತುವುದು ಮತ್ತು ಟಿಟಿಯ ಹತ್ತಿರ ಟಿಕೆಟ್ ಪಡೆಯುವುದು. ಪ್ರಶ್ನೆ ಸಂಖ್ಯೆ 43. ಕೊಟ್ಟಿರುವ ಪೈ ನಕ್ಷೆ ಒಂದು ಕಟ್ಟಡ ಖರ್ಚನ್ನು ತೋರಿಸುತ್ತದೆ. ಇದರಲ್ಲಿ ಸಿಮೆಂಟಿನ ಒಟ್ಟು ಖರ್ಚು 112,500 ಕೆಲಸಗಾರರ ಖರ್ಚು ಎಷ್ಟು? ಇದರಲ್ಲಿ ಸರಿಯಾದ ಉತ್ತರ 150,000 ಕೆಲಸಗಾರರ ಖರ್ಚಾಗಿದೆ. ಪ್ರಶ್ನೆ ಸಂಖ್ಯೆ 44. ಒಬ್ಬ ಕ್ರಿಕೆಟ್ ಆಟಗಾರನು ರನ್ ಗಳಿಕೆಯ ಸರಾಸರಿ ಮತ್ತು ಮಾನವಿಕ ವಿಚಲನೆಗಳು 80 ಮತ್ತು 4 ಕ್ರಮಾಂಕವಾಗಿವೆ. ಮಾರ್ಪಿನ ಗುಣಾಂಕವನ್ನು ಕಂಡುಹಿಡಿಯಿರಿ. ಇದರಲ್ಲಿ ಮಾರ್ಪಿನ ಗುಣಾಂಕ 8 ಮತ್ತು 4 ನಿಯರೆಸ್ಟ್ ಆಗಿದೆ. 8 ಮತ್ತು 4 ಯಾರು ಗುರುತಿಸಿದ್ದಾರೋ ಅವರು ಅಂಕವನ್ನು ನಿರೀಕ್ಷಿಸಬೇಕಾಗಿದೆ. ನಂತರ 45ನೇ ಪ್ರಶ್ನೆ. ಈ ದತ್ತಾಂಶದ ರೂಢಿ ಬೆಲೆ ಬಹುಫಲಕವನ್ನು ಕಂಡುಹಿಡಿಯಿರಿ. ಇದರ ಬಹುಫಲಕ 18 ಆಗುತ್ತದೆ. ಇದು 7th ಸ್ಟ್ಯಾಂಡರ್ಡ್ನಲ್ಲಿ ನೀವು ಮೆಥಮೆಟಿಕ್ಸನ್ನು ನೋಡಿದಾಗ ಅಲ್ಲಿ ನಿಮ್ಗೆ ದೊರೀತದೆ. 45ನೇ ಪ್ರಶ್ನೆಗೆ ಉತ್ತರ ಬಹುಫಲಕ ಎಂದರೇನು, ರೂಢಿ ಬೆಲೆಯನ್ನು ಹೇಗೆ ಕಂಡುಹಿಡಿಯುದಂತ. ನಂತರ ಪ್ರಶ್ನೆ ಸಂಖ್ಯೆ 46. ಯಾವುದೇ ಅಂಗಡಿ ಅಥವಾ ವಾಣಿಜ್ಯ ಸಂಸ್ಥೆಗಳಲ್ಲಿ ವಯಸ್ಕ ಕಾರ್ಮಿಕರ ವಾರದ ಕೆಲಸದ ಅವಧಿ ಡ್ಯಾಶ್ ಮೀರುವಂತಿಲ್ಲ, 48 ಗಂಟೆಯು ಮೀರುವಂತಿಲ್ಲ. ಪ್ರಶ್ನೆ ಸಂಖ್ಯೆ 47. ಪಕ್ಷಿಗಳ ಕಂಡ ಎಂದು ಕರೆಯಲಾಗುವ ಭೂಪ್ರದೇಶ ಯಾವುದು? ಪಕ್ಷಿಗಳ ಕಂಡ ಎಂದು ಉತ್ತರ ಅಮೆರಿಕವನ್ನು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 48. ಶಬ್ದ ತರಂಗಗಳು ವಿದ್ಯುತ್ ಕಂಪನಗಳಾಗಿ ಪರಿವರ್ತಿಸುವ ಸಾಧನ
ಮೈಕ್ರೋಫೋನ್. ಪ್ರಶ್ನೆ ಸಂಖ್ಯೆ 49, ಜೌಗು ಅನಿಲವೆಂದು ಕರೆಯುವ ಇಂಗಾಲದ ಸಂಯುಕ್ತ ಮಿಥೇನ್ ಅನ್ನು ಜೌಗು ಅನಿಲ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 50, ಶಕ್ತಿಯ ಎಸ್ಐ ಮಾನ ಜೌಲ್. ಆತ್ಮೀಗಳರೆ, ಇದು ಪಾರ್ಟ್ ಒನ್ನಲ್ಲಿ 50 ಪ್ರಶ್ನೆಯನ್ನು ನೀಡಿದ್ದೇನೆ. ಪಾರ್ಟ್ ಟೂದಲ್ಲೂ ಕೂಡ ಕೆಳಗಿನಿರುವ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಪಾರ್ಟ್ ಟೂದ 50 ನಂತರದ 50 ಪ್ರಶ್ನೆಗಳನ್ನು ಪಡೆಯಬಹುದು. ಧನ್ಯವಾದಗಳು.